ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ವಾಮಾಚಾರದ ಫ್ಯಾಮಿಲಿಯವರು ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ಮಹಾನ್ ಸ್ಮಶಾನದ ಪ್ರೀತಿಸುವುದೆಲ್ಲ ಯಾರು ಅಂತ ಅಂದರೆ ಅವರು ನಮ್ಮ ಸಂಸ್ಕೃತಿಯನ್ನು ಒಪ್ಪದೇ ಇದ್ದದ್ದು ಮಾಡ ಮಂತ್ರ ಮಾಯಾಜಾಲ ಇಂದ್ರಜಾಲ ಮಾಡುವಂಥದ್ದು ಬಹುಶಃ ಅದಕ್ಕೆ ಅವ್ರಿಗ್ಯಾರೋ ಗುರುದೀಕ್ಷೆ ಆಗಿರ್ಬೋದು ಅಂತ ಕಾಣುತ್ತೆ. ಹಾಗಾಗಿ ಅವರ ಒಂದು ಸಂಖ್ಯೆ 0.1% ಸಂಖ್ಯೆಯವರು ಬಂದು ಬಹುಸಂಖ್ಯಾತ ಹಿಂದೂಗಳ ಭಾವನೆನ ದಕ್ಷೆ ಮಾಡುವಂಥ ಒಂದು ಮಾತು ಏನಾಡಿದ್ದಾರೆ ಅದಕ್ಕೆ ಖಂಡಿತ ನಿಜವಾಗ್ಲೂ ಹಿಂದೂ ಅನ್ನೋ ಹೆಮ್ಮೆ ಇಟ್ಕೊಂಡಿರುವಂಥ ಹೃದಯಗಳು ಕ್ಷಮಿಸಲ್ಲ ಅನ್ನೋ ಮಾತು ನಾನು ಕ್ಷಮಿಸ್ತೇನೆ, ಮತ್ತು ಯಾರು ಕ್ಷಮಿಸಲ್ಲ. ನಾನು ಅವ್ರಿಗೆ ಏನು ಹೇಳ್ತಿದ್ದರೆ ಇಂಥ ಸಮಯದಲ್ಲಿ ನೀವು ಮುಸಲ್ಮಾನರನ್ನು ನೋಡಿ, ಅವರು ಎಷ್ಟು ಚೆನ್ನಾಗಿ ಅವರ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವರ ಧರ್ಮದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರ ನೆಕ್ಸ್ಟ್ ಪರಿಣಾಮ ಭಾಳ ವಿಕೃತವಾಗಿತ್ತು ಅಂತ ಪನಿಷ್ಮೆಂಟ್ ಅವ್ರು ಕೊಡ್ತಾರೆ. ನಮ್ಮ ಹಿಂದೂಗಳು ಸಾತ್ವಿಕ ಕ್ಷಮಾಗುಣ ದೊಡ್ಡ ಮಾಡ್ತಾರೆ. ಸೊ ಹಾಗಾಗಿ ಅವರು ಕ್ಷಮಿಸಿದ್ದಾರೆ ಅಂತ ಪದೇ ಪದೇ ಮಾತನ್ನು ಆಡ್ಕೋಬೇಡಿ. ಅವರು ಎತ್ತು ನಿಂತರು ಅಂದರೆ ಏಳು ಹೆಸರಿದ್ದಂಗೆ ಮಾಡ್ತಾರೆ. ಅಷ್ಟು ಒಂದು ತಾಕತ್ತು ಹಿಂದೂ ಧರ್ಮಕ್ಕಿದೆ, ಹಿಂದೂ ಧರ್ಮದ ಉಪನ್ಯಾಸದಲ್ಲಿ ಇದೆ. ಹಾಗಾಗಿ ಅದನ್ನು ಬಿಟ್ಟರೆ ಇವತ್ತು ನನಗೆ ತುಂಬ ಹೆಮ್ಮೆ ಆಗಿರೋವಂಥದ್ದು ಕೆಟ್ಟದೇ ಆರ್ಡರ್ ಇದೆ. ಅವರು ನಾವು ಏನು ಇತಿಹಾಸ ಪುಟಗಳಲ್ಲಿ ಕೃಷ್ಣದೇವರಾಯ ಅಂದರೆ ಎಷ್ಟು ಹೆಮ್ಮೆ ನಮಗೆ ಅನಿಸುತ್ತೆ, ಅಂಥ ಕೃಷ್ಣದೇವರಾಯನ ಸೋಡೆಯ ಮೇಲೆ ಹಾಡಿ ಬೆಳೆದಂಥ ಒಂದು ಕೂಸು ಮಾಡ್ತೀವಿ. ಅವರು ಕೃಷ್ಣದೇವರಾಯರ ಆಡಳಿತದಲ್ಲಿ ಯಾವ್ಯಾವ ಮಟ್ಟಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದಕ್ಕೆ ಆ ಬಾಲ್ಯಾವಸ್ಥೆಯಲ್ಲಿ ಅದು ಕುರಿತದ್ದು ಮತ್ತು ಬೆಂಗಳೂರನ್ನು ಭಾಳ ಉತ್ತಮವಾದಂಥ ಒಂದು ಅದ್ಭುತ ಮುಹೂರ್ತದಲ್ಲಿ ಬೆಂಗಳೂರು ಎಂಬತಕ್ಕಂಥದ್ದು ನಾಮಕರಣ ಮಾಡಿ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಆಗಿ ಇವತ್ತು ಉಳಿದಿದ್ದಾರೆ. ಅದು ನಾವು ಆ ಒಂದು ಜನಾಂಗದ ರೀತಿ ನಾವು ಭಾಳ ದೊಡ್ಡ ನಮ್ಮ ಹೃದಯದಲ್ಲಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೃದಯದಿಂದ ನಾನು ಅಭಿನಂದಿಸ್ತೇನೆ. ಇಂಥ ಒಂದು ಕಾರ್ಯವನ್ನು ಮಾಡುವಂಥ ಮನಸ್ಸು ಇದುವರೆಗೂ ಯಾರಿಗೂ ಇರಲಿಲ್ಲ, ಮುಂದಿನ ಬರೋಲ್ಲ ಅಂತ ಕಾರಣ. ಯಾಕೆ ಇದು ಬಂತು ಅಂದರೆ ಇದು ಮೋದಿಜಿಯವರ ಒಂದು ಮಾರ್ಗದರ್ಶನ ನೋಡಿ. ಅವರು ಇವತ್ತು ಪ್ಯೂರಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಇವತ್ತು ಸ್ವತಂತ್ರಕ್ಕೆ ಹೋರಾಟ ಮಾಡ್ತಕ್ಕಂಥ ಮೋದಿ ಸ್ಥಾಪನೆ ಇಡುವಂಥದ್ದು ಶ್ರೀರಾಮ ದೇವರನ್ನು ನಾವೇನು ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ನಾವು ಪೂಜೆ ಮಾಡಿಸುವಂಥ ಸಮಯದಲ್ಲಿ ಸಂಕಲ್ಪದಲ್ಲಿ ಹೇಳುವಂಥದ್ದೇ ರಾಮಕ್ಷೇತ್ರ ಅಂತ ಹೇಳ್ತಕ್ಕಂಥ ರಾಮನಿಗೆ ಜಾಗ ಇರಲಿಲ್ಲ ಸಾವಿರಾರು ವರ್ಷ ಅಂಥದಕ್ಕೆ ಅವಕಾಶ ಮಾಡ್ತಕ್ಕಂಥ ಇವತ್ತು ಕಾಶಿ ಕಾರಿಡಾರ್ ಮಾಡೋದು. ಇವತ್ತು ಇನ್ನೂ ಅನೇಕ ದೇವಸ್ಥಾನಗಳನ್ನ ಹಿಂದೂ ಧರ್ಮಕ್ಕೋಸ್ಕರ ಅವರು ಒಂದು ಗುಡಿಗೆಯಾಗಿ ಬರೀ ನಾನು ಈ ಒಂದು ರಾಜಭಾರ